ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ ಈ ಸಂಕ್ರಾಂತಿ ಹಬ್ಬಕ್ಕೆ ಮನೇಲೇ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮನೇಲೇ ಈಸಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ಹೇಗೆ ಮಾಡೋದು, ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈಸಿಯಾಗಿ ಮನೇಲೇ ಮಾಡ್ಕೋಬೋದು, ಹೆಲ್ತಿಯಾಗೂ ಕೂಡ ಇರುತ್ತೆ. ಆಚೆ ತಂದಿದ್ರಲ್ಲಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅನ್ನೋ ಥರನೂ ಇರುತ್ತೆ. ಆಮೇಲೆ ಮತ್ತೆ ಶುಗರ್ ಇದ್ದರೆ ಅವರು ಜೀರಾ ಪೆಪ್ಪರ್ಮೆಂಟ್ ಆ ಥರ ಎಲ್ಲ ಏನೂ ತಿನ್ನಲ್ಲ. ಸೊ ಅದನ್ನು ಎಲ್ಲ ಅವಾಯ್ಡ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಕೊನೆ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್. ಬೆಲ್ಲನ ಕಟ್ ಮಾಡೋಕೆ ಮುಂಚೆ ನಾವು ಈ ಥರ ಡ್ರೈ ಮಾಡ್ಕೋಬೇಕಾಗುತ್ತೆ, ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೋಬೇಕಾಗತ್ತೆ. ಏಕೆಂದರೆ ಈಸಿಯಾಗಿ ಕಟ್ ಆಗುತ್ತೆ, ಇಲ್ಲಾಂದರೆ ನೀರಿದ್ದರೆ ಅಷ್ಟು ಚೆನ್ನಾಗಿ ಕಟ್ ಆಗಲ್ಲ. ಬೆಲ್ಲನ ಈ ಥರ ಬಿಸಿಲಲ್ಲಿ ಸ್ವಲ್ಪ ಕುಟ್ಟಿ ಬಿಸಿ ಮಾಡೋದ್ರಿಂದ ನಮಗೆ ಈ ಥರ ಕಟ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ, ನಾರ್ಮಲಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಹಂಗಂಗೆ ಗಟ್ಟಿ ಗಟ್ಟಿ ಥರ ಇರುತ್ತಲ್ವ. ಸೊ ಹಾಗಾಗಿ ಬೆಟರ್ ಈ ಥರ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಈಸಿಯಾಗಿ ಈ ಥರ ಮುರಿಬೋದು. ಇಲ್ಲ ಇದು ನೈಫಲ್ಲಿ ಕಟ್ ಮಾಡ್ಕೋತೀನಿ ಅಂದ್ರೂ ಕಟ್ ಮಾಡ್ಕೋಬೋದು. ಇಲ್ಲ ಈ ಥರ ಮುಕ್ಕೊತೀನಿ ಚಿಕ್ಕ ಚಿಕ್ಕದಾಗಿ ಅಂತ ಅಂದ್ರೂ ಕೂಡ ಈ ಥರ ಮುರ್ಕೋಬೋದು. ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೇಕಾಗತ್ತಲ್ವ. ಸೊ ಒಂದು ಅಳತೆ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ. ಬಿಸಿಲಲ್ಲಿ ಒಣಗಿಸೋದ್ರಿಂದ ಇದು ಕ್ಲೀನಾಗಿ ಈ ಥರ ಡ್ರೈ ಆಗಿರುತ್ತಲ್ವ, ಕ್ಲೀನಾಗಿ ಕಟ್ಟಾಗ್ತಾ ಹೋಗುತ್ತೆ ನೋಡಿ. ಈ ಥರ ಕಟ್ ಮಾಡಬೇಕಾಗತ್ತೆ, ಮತ್ತು ಇದನ್ನು ಆಮೇಲೂ ಮತ್ತೆ ಡ್ರೈ ಮಾಡಬೇಕಾಗತ್ತೆ, ಬಿಸಿಲಲ್ಲಿ ಒಣಗಿಸ್ಬೇಕು. ಸೊ ನೋಡಿ, ಹಿಂಗೆ ಒಂದೇ ಕೈಯಲ್ಲಿ ಮುರಿಬೋದು ನೋಡಿ. ಈ ಥರ ಬಿಸಿಲಲ್ಲಿ ಒಣಗಿಸಿಲ್ಲ ಅಂದರೆ ನೀವು ನೈಫಲ್ಲಿ ಕಟ್ ಮಾಡಿಕೊಂಡು ತುಂಬ ಹೊತ್ತಾಗುತ್ತೆ, ಮತ್ತು ಬೇಗನೂ ಆಗಲ್ಲ. ನೈಫಲ್ಲಿ ಕಟ್ ಮಾಡ್ತಿದ್ರೆ ಇನ್ನೊಂದು ಮೆತ್ತ ಮೆತ್ತ ಕೈಯೆಲ್ಲ ಒದ್ದೆ ಒದ್ದೆ ಥರ ಆಗಿಬಿಡುತ್ತೆ, ಅವಾಗಾಗಲ್ಲ. ಸೊ ಹೀಗೆ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಂಬಿಟ್ರೆ ಈಸಿಯಾಗಿ ಈ ಥರ ಕೈಲೆ ಇದು ಮಾಡ್ಬೋದು ಚಿಕ್ಕ ಚಿಕ್ಕದಾಗಿ. ಇದನ್ನು ಮತ್ತೆ ಬಿಸಿಲಿಗೆ ಇಡಬೇಕಾಗತ್ತೆ, ಇಲ್ಲಾಂದರೆ ಅಷ್ಟು ಇದಿರಲ್ಲ ಅಲ್ವಾ. ಸೊ ಬಿಸಿಲಲ್ಲಿ ಸ್ವಲ್ಪ ಒಣಗಿದ್ರೆ ಡ್ರೈ ಡ್ರೈ ಆಗುತ್ತೆ, ಇಲ್ಲಾಂದರೆ ವಾಟರ್ ವಾಟರ್ ಥರ ನೀರು ಥರ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಥರ ಕಟ್ ಮಾಡಿದ್ಮೇಲೆ ಬಿಸಿಲಿಗೆ ಇಟ್ಕೊಳ್ಳೋಣ ಬನ್ನಿ. ಅದು ಕಟ್ಟಾದ್ಮೇಲೂ ಕೂಡ ಈ ಥರ ಡ್ರೈ ಆಗಲಿಲ್ಲ ಅಂದರೆ, ಒಣಗಲಿಲ್ಲ ಅಂದರೆ ಕಾಳುಗಳೆಲ್ಲ ಮೆತ್ತಗಾಗ್ತಾ ಹೋಗುತ್ತೆ, ಅಂದರೆ ಬೇರೆ ಕಾಳೆಲ್ಲ. ಸೊ ಹಾಗಾಗಿ ಡ್ರೈ ಮಾಡೋದು ತುಂಬ ಮುಖ್ಯ. ಇಲ್ಲಿ ನಾನು ಎರಡು ಕೊಬ್ಬರಿ ತೊಗೊಂಡಿದ್ದೀನಿ, ಎರಡು ಕೊಬ್ಬರಿನ ಕಟ್ ಮಾಡಬೇಕು. ಇವಾಗ ಕಟ್ ಮಾಡೋಕ್ಕೂ ಮುಂಚೆ ಈ ಥರ ಫಸ್ಟ್ ಚಿಕ್ಕದಾಗಿ ಕೈಲೇ ತೊಗೊಂಡು ಇದು ಮಾಡ್ಕೋಬೇಕಾಗತ್ತೆ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಅದು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು, ಗಟ್ಟಿ ಗಟ್ಟಿ ಥರ ಆಗುತ್ತೆ. ಇಲ್ಲಾಂದರೆ ಇದರಲ್ಲೂ ಕೂಡ ಸ್ವಲ್ಪ ಆಯಿಲ್ ಥರ ಇರುತ್ತಲ್ಲ, ಸ್ವಲ್ಪ ಹಾಗಾಗಿ ಆಯಿಲ್ ಮಿಕ್ಸ್ ಆದಾಗ, ಕಾಳೆಲ್ಲ ಮಿಕ್ಸ್ ಆದಾಗ ಇದಾದಂಗೆ ಆಗುತ್ತೆ. ಸೊ ಅದಕ್ಕೆ ಬಿಸಿಲಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಒಂದು ನಾರ್ಮಲಾಗಿ ಒಂದಿಷ್ಟು ನಮಗೆ ಇದರಲ್ಲಿ ಈ ಥರ ಮಾಡ್ಕೋತೀವಿ ಅಂತ ಗೊತ್ತಾದಾಗ ಇಷ್ಟಿಷ್ಟು ಪೀಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನೀವು ಹಿಂಗಾದರೂ ಕಟ್ ಮಾಡಿ, ಹೀಗಾದರೂ ಕಟ್ ಮಾಡಿ, ಅಥವಾ ಕೈಯಲ್ಲೇ ಈ ಥರ ಮಾಡ್ತೀನಿ ಚಿಕ್ಕ ಚಿಕ್ಕದಾಗಿ ಅಂತ ಹೇಳಿದ್ರೆ ಇದನ್ನು ಕೂಡ ಮಾಡ್ಬೋದು ಹೀಗೆ. ಇಲ್ಲ ಈಸಿ, ನಮ್ಗೆ ಇದೇ ಥರ ಕಟ್ ಮಾಡ್ತೀವಿ ಅಂದ್ರೂ ಕೂಡ ಮಾಡಬಹುದು, ಈ ಥರ ಮಾಡ್ಬೋದು. ಬಟ್ ತುಂಬ ಚಿಕ್ಕ ಚಿಕ್ಕದು ಬೇಕಾದ, ಎಲ್ಲ ಒಂದೇ ಶೇಪಲ್ಲಿ ಆದರೆ ಒಳ್ಳೆಯದು. ಈ ಥರ ಇದು ಅಷ್ಟೇ ಆಯಿಲಿ ಆಯಿಲಿ ಥರ ಇರುತ್ತಲ್ವ ಕೊಬ್ಬರಿ. ಸೊ ಇದನ್ನು ಕೂಡ ಡ್ರೈ ಮಾಡಿಕೊಂಡ್ರೆ ಬೇರೆದಕ್ಕೆಲ್ಲ ಇದಾಗಲ್ಲ, ಡ್ರೈ ಆಗೋದು ಇದು ಕೂಡ ಮುಖ್ಯ. ಕೊಬ್ಬರಿ ಡ್ರೈ ಆಗಲೇಬೇಕು. ನಾನಿಲ್ಲಿ ಎರಡು ಪ್ಯಾಕ್ ಎಳ್ಳು ಹಾಕ್ತಿದ್ದೀನಿ ಈ ಗ್ಲಾಸಲ್ಲಿ, ನಾನು ಅಳತೆ ಮಾಡ್ಕೋತೀನಿ ಎಳ್ಳು ಕೂಡ, ಎರಡು ಗ್ಲಾಸ್ ಹಾಕ್ತೀನಿ. ಸೊ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ಹಸಿ ಹಸಿ ಆಗಿರುತ್ತೆ. ಹುರ್ಕೊಳ್ಳೋಣ. ಹುರಿಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಂಗೆ ಹಸಿ ಹಸಿ ಸಿಗುತ್ತಲ್ಲ. ಸೊ ಸ್ವಲ್ಪ ಹುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ಅಂತೇಳಿ ಹುರಿಬೇಕಷ್ಟೆ. ನಾವು ಆಚೆಯಿಂದ ತಂದಿರೋ ಎಳ್ಳಾದರೆ ಹಾಗೆ ರವರ ಸಿಗ್ತಿರತ್ತೆ, ಹಸಿ ಹಸಿ ಥರ. ನಾವು ಮನೇಲಿ ಈ ಥರ ಮಾಡ್ಕೊಳ್ಳುವಾಗ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಹಸಿ ಥರ ಇದ್ದರೆ ತಿನ್ನೋಕ್ಕಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕ್ಲೀನಾಗಿ ಇದನ್ನು ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ, ಫುಲ್ಲು ಬ್ಲ್ಯಾಕ್ ಮಾಡಿಬಿಡ್ಬಿಡಿ, ಸ್ವಲ್ಪ ಬ್ರೌನ್. ಕಡಲೆಬೀಜನೂ ಹುರ್ಕೋಬೇಕಾಗತ್ತೆ, ಯಾಕೆಂದರೆ ಹಂಗೆ ಅವರ ಹಸಿ ಹಸಿ ಇದ್ದರೆ ತಿನ್ನೋಕೆ ಚೆನ್ನಾಗಿರಲ್ಲ, ಸ್ವಲ್ಪ ಅದನ್ನು ಹುರ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಡಲೆಬೀಜನ ಹುರ್ಕೊಳ್ಳೋಣ, ಗ್ರೌಂಡ್ನಟ್ನ ಹುರಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಇಲ್ಲಾಂದರೆ ಕಚ್ಚಿ ಕಚ್ಚಿ ಅಂತಿರುತ್ತಲ್ವ. ಸೊ ಅದು ತುಂಬ ದಿನ ಇಡಬೇಕಂದ್ರೆ
ಸೊ ಉರಿಬೇಕಾಗತ್ತೆ. ನಾನು ಇವಾಗ ಇದನ್ನು ಉರಿತಾ ಇದ್ದೀನಿ. ಕಡಲೆಬೀಜನೂ ಅಷ್ಟೇ, ಅದು ಸಿಪ್ಪೆಲ್ಲ ತೆಗಿಬೇಕಂದ್ರೆ ಹಿಂಗೆ ಉರ್ಕೊಂಡ್ರೆ ಮಾತ್ರ ಸಿಪ್ಪೆ ಬರೋದಿಲ್ಲ, ಅಂದರೆ ಸಿಪ್ಪೆ ಬರಲ್ಲ. ಸೊ ಇದನ್ನು ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಉರ್ಕೋತಿರ್ಬೇಕಾಗತ್ತೆ. ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ರೆ ತಿನ್ನೋಕೆ ಚೆನ್ನಾಗಿರಲ್ಲ, ಸೀದೋಗಿರೋ ಥರ ಆಗುತ್ತೆ. ಸೊ ಸಿಪ್ಪೆ ತೆಗಿಬೇಕಂದ್ರೆ ಹಿಂಗೆ ಕ್ಲೀನಾಗಿ ಸ್ವಲ್ಪ ಹುರ್ಕೋಬೇಕಾಗತ್ತೆ, ನೀಟಾಗಿ ಬರುತ್ತೆ. ಸೊ ಇದನ್ನು ಬಿಡಿಸ್ಬೇಕಂದ್ರೆ ಇದನ್ನು ಒಂದು ಮರಕ್ಕೋ ಅಥವಾ ನೀವು ಪ್ಲೇಟ್ಗೋ ಏನಕ್ಕಾದರೂ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದರೆ, ಇಲ್ಲ ಕೈಯಲ್ಲಿ ಈ ಥರ ಸ್ಕ್ವಾಶ್ ಮಾಡ್ತಿದ್ರೆ ಅದು ಅದರ ಪಾಡಿಗೆ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸಿಪ್ಪೆ ಬಿಟ್ಟಮೇಲೆ ಈ ಥರ ಕೇರ್ಕೊಬೇಕಾಗತ್ತೆ. ಕೇರ್ಕೊಂಡಾಗ ಸಿಪ್ಪೆ ಆ ಥರ ಬಂದುಬಿಡುತ್ತೆ ಈಸಿಯಾಗಿ, ನಾರ್ಮಲ್ ಆಗಿ ಈಸಿಯಾಗಿ ಅವಾಗ ಬಿಡಿ ಬಿಡಿ ಕೂಡ ಆಗುತ್ತೆ ಹಣ್ಣು ಎರಡೆರಡು ಇದ್ದಿದ್ದು. ಕಡಲೆಬೀಜ ಕೂಡ ರೆಡಿ ಆಯಿತು, ಸಿಪ್ಪೆ ಎಲ್ಲ ತೆಗೆದು ಹುರಿದು ಎಲ್ಲ ಮಾಡಿ. ಸೊ ನೋಡಿ, ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನಾನು, ಚೆನ್ನಾಗಿದೆ. ಅದೆಲ್ಲ ಉರ್ದು ಒಣಗಿಸಿ ಎಲ್ಲ ಆದಮೇಲೆ ಮಿಕ್ಸ್ ಮಾಡಬೇಕಲ್ವಾ. ನಾನಿಲ್ಲಿ ಒಂದು ಗ್ಲಾಸ್ ಎಳ್ಳು ತೊಗೊಂಡಿದ್ದೀನಿ, ಯಾಕೆಂದರೆ ಎಲ್ಲ ಖಾಲಿ ಮಾಡಿಬಿಟ್ಟು ಎಳ್ಳು ಬಾಕಿ ಉಳಿಯುತ್ತೆ. ಸೊ ಹಾಗಾಗಿ ಒಂದೇ ಗ್ಲಾಸ್ ಎಳ್ಳು ತೊಗೊಂಡಿದ್ದೀನಿ, ಜಾಸ್ತಿ ಹಾಕಲ್ಲ, ಅದಕ್ಕೆಲ್ಲ ಮಿಕ್ಸ್ ಆಗಿದ್ದಾಗುತ್ತೆ. ಸೊ ಎಳ್ಳು ಮಿಕ್ಬಿಡುತ್ತಲ್ವ, ಸೊ ಹಾಗಾಗಿ ಬರೀ ಎಳ್ಳು ಒಂದು ಗ್ಲಾಸ್ ಮಾತ್ರ ತೊಗೋತೀನಿ. ಕಡಲೆಬೀಜನ ಮಾತ್ರ ಎರಡು ಗ್ಲಾಸ್ ಹಾಕ್ತೀನಿ. ಎರಡು ಅಂದರೆ ಒಂದೂವರೆ ಅಷ್ಟು, ಇದು ಎರಡೆರಡು ಒಂದೊಂದು ಆಗಿರುತ್ತಲ್ವ. ಸೊ ಹಾಗಾಗಿ ಇದನ್ನು ಎರಡು ಗ್ಲಾಸ್ ಅಷ್ಟು ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ಒಂದೊಂದು ಅರ್ಧರ್ಧ ಆಗಿಬಿಡುತ್ತಲ್ವ, ಸೊ ಹಾಗಾಗಿ ಇದಿಷ್ಟಾಗುತ್ತೆ, ಎರಡು ಗ್ಲಾಸ್ ಅಷ್ಟು ಲೆಕ್ಕ ಸಿಗುತ್ತೆ. ಇಲ್ಲಿ ಕಡಲೆನ ನಾನು ಕಡಲೆನೂ ಎರಡು ಗ್ಲಾಸ್ ಅಷ್ಟು ತಗೋತೀನಿ. ಕಡಲೆ ಕೂಡ ಎರಡು ಗ್ಲಾಸ್ ಅಷ್ಟು ತಗೋತೀನಿ, ಏಕೆಂದರೆ ಎಲ್ಲ ಮಿಕ್ಕ. ನಾನಿಲ್ಲಿ ಬೆಲ್ಲ ಕೂಡ ಎರಡು ಗ್ಲಾಸ್ ಹಾಕ್ತಿದ್ದೀನಿ, ಎಲ್ಲ ಐಟಮ್ಸು ಜಾಸ್ತಿ ಇರುತ್ತಲ್ಲ, ಸೊ ಬೆಲ್ಲನೂ ಕೂಡ ಬೇಕು ಅಂತೇಳಿ. ಕೊಬ್ಬರಿನೂ ಕೂಡ ನಾನು ಎರಡು ಗ್ಲಾಸ್ ಹಾಕ್ತಿದ್ದೀನಿ, ಎಲ್ಲ ಎರಡೆರಡು ಗ್ಲಾಸ್ ಹಾಕಿದ್ದೀನಿ, ಎಳ್ಳು ಮಾತ್ರ ಕಮ್ಮಿ ಹಾಕಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೊಂದು ಕಡೆ ಒಂದೊಂದು ಕುತ್ಕೊಂಡ್ಬಿಡುತ್ತೆ. ಅಂದರೆ ಕೊಬ್ಬರಿ ಒಂದು ಕಡೆ, ಕಡಲೆಬೀಜ ಒಂದು ಕಡೆ, ಎಳ್ಳು ಒಂದು ಕಡೆ, ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸೊ ಈಕ್ವಲ್ ಅಮೌಂಟಲ್ಲಿ ಎಲ್ಲ ಈಕ್ವಲಾಗಿ ಬರುತ್ತೆ. ಇಲ್ಲಾಂದರೆ ಒಂದೇ ಕಡೆ ಸಿಕ್ತಂಗೆ ಆಗುತ್ತಲ್ವ, ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಮನೆಯಲ್ಲೇ ಮಾಡಿಕೊಂಡು ಎಳ್ಳೆಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹೇಗಿದೆ ಏನು ನೋಡಿ, ಮನೆಯಲ್ಲೇ ಮಾಡಿದ್ದಲ್ವ. ಸೊ ಕ್ಲೀನಾಗೂ ಇರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ ನೋಡೋದಕ್ಕೇ, ನೋಡ್ತಿದ್ರೇ ತಿನ್ಬೇಕು ತಿನ್ಬೇಕಂತ ಅನಿಸುತ್ತೆ. ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿಂತಾರೆ ಮನೇಲಿ ಮಾಡಿದಾಗ, ಅಂಗಡಿಯಿಂದ ತರೋದಾದರೆ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ಅಂತ ಹೇಳಿ ಕಡಿಮೆ ತಂದು ತಿಂತಾರಲ್ವ. ಸೊ ಅವ್ರಿಗೆ ಈಸಿ ಆಗುತ್ತೆ ಮನೇಲಿ ಮಾಡಿದ್ದು. ಇಲ್ಲಿ ನಾನು ನನ್ನ ಮಗಂಗೆ ಮತ್ತು ಕೊಡೋರ್ಗೆ ಅಂತೇಳಿ ಮಿಕ್ಸ್ ಮಾಡೋಕ್ಕೆ ಅಂತಾರೆ ಈ ಥರ ಕಾಳೆಲ್ಲ ತೊಗೊಂಬಂದಿದ್ದೀನಿ, ಯಾಕೆಂದರೆ ಕೊಡೋರ್ಗೆ ಹಂಗೆ ಪ್ಲೇನ್ ಕೊಟ್ಟರೆ ಚೆನ್ನಾಗಿರಲ್ಲ. ಮತ್ತು ನನ್ನ ಮಗಂಗೆ ತುಂಬ ಚಿರದಿದೆಲ್ಲ ಮತ್ತು ಈ ಥರ ಪೆಪ್ಪರ್ಮೆಂಟ್ ಅಂದರೆ ಇಷ್ಟ, ಸೊ ಹಾಗಾಗಿ ತೊಗೊಂಬಂದಿದ್ದೀನಿ. ಸೊ ಮತ್ತು ಇದು ಸ್ವಲ್ಪ ಜೀರಿಗೆದಿದ್ದಿರುತ್ತಲ್ಲ ಸುಮ್ಮ ಥರ, ಅದನ್ನು ಕೂಡ ತಂದೆ ಕೊಡೋರ್ಗೆ ಮತ್ತು ನನ್ನ ಮಗಂಗೆ ಅಂತ ಎಸ್ಪೆಷಲಿ ತಂದಿರೋದಿದು. ಸೊ ಇದನ್ನು ಈಗ ಇದು ಸ್ವಲ್ಪ ತೊಗೊಂಡು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇನ್ನು ಮಿಕ್ಸ್ ಆದರೆ ಇದು ಒಂಥರ ಕಲರ್ಫುಲ್ ಆಗಿ ಕಾಣುತ್ತಲ್ವ. ಸೊ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಸ್ವೀಟ್ ಸ್ವೀಟ್ ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಎರಡು ಸಪ್ರೇಟ್ ಮಾಡಿಟ್ಕೊಂಡ್ರೆ ಇದರಲ್ಲಿ ಸ್ವೀಟ್ದೆಲ್ಲ ಜಾಸ್ತಿ ಮಿಕ್ಸ್ ಮಾಡದೇ ಇರೋದು ಇಟ್ಕೊಂಡ್ರೆ, ಏಕೆಂದರೆ ಇದರಲ್ಲಿ ಬೆಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಸಿಹಿ ಇರುತ್ತಲ್ವ. ಸೊ ಈ ಶುಗರ್ ಪೇಷೆಂಟು ಯಾರು ಆ ಥರ ಇಷ್ಟ ಆಗಲ್ಲ ಸ್ವೀಟ್ಸ್ ಅನ್ನೋದೆಲ್ಲ ಈ ಥರ ತಿನ್ಬೋದು. ಮತ್ತು ಮಕ್ಕಳಿಗೆ ಈ ಕೊಡೋರಿಗೆ ಎಲ್ಲ ನಾವು ಎಳ್ಳು ಬೀರ್ತಾರಲ್ವ, ಅವರು ಈ ಥರ ಮಾಡ್ಬೋದು. ಎಳ್ಳು ಬೀರ್ತಾರೆ, ನಾವೇನು ಬೀರಲ್ಲ ಆ್ಯಕ್ಚುಲಿ. ಬೇರೆಯವ್ರಿಗೆ ಈ ಥರ ಮಿಕ್ಸಲ್ಲಿ ಇರೋದು ಆದರೆ ತುಂಬ ಒಳ್ಳೆಯದು. ಎರಡು ಥರ ಮಾಡಿದ್ದೀನಿ ನಾನು, ಇದು ಶುಗರ್ ಪೇಷೆಂಟ್ ಅವ್ರಿಗೆಲ್ಲ ಈಸಿ ಆಗುತ್ತೆ, ಇದು ನಾರ್ಮಲ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ನಾನು ಎರಡು ಟೈಪಲ್ಲಿ ಮಾಡಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು ಎಳ್ಳು ಬೆಲ್ಲ ನಮ್ಮ ಮನೇಲೇ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅಂತ. ಸೊ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ತಿಳಿಸಿ ನನಗೆ, ಹೇಗಿದೆ ಏನು ಅನ್ನೋದನ್ನು, ಈಸಿವೇನಾ ಅಥವಾ ಏನು ಕಷ್ಟ ಆಯಿತಾ ಏನು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನೀವು ಮನೇಲೇ ಕೂಡ ಹೇಗೆ ಮಾಡ್ಬೋದು ಎಳ್ಳು ಬೆಲ್ಲನ, ಮತ್ತು ಆಚೆಯಿಂದ ತೊಗೊಂಬರೋದು ಹೇಗಿರುತ್ತೆ ಏನು ಅನ್ನೋದು ಇರುತ್ತಲ್ವ. ಸೊ ನೀವೇ ಈಸಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡಿದ್ರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿನೇ ತಿನ್ಬೋದು. ನಾರ್ಮಲಾಗಿ ತಿನ್ನೋರು ಇಷ್ಟು ತಿನ್ನೋರು ಇಷ್ಟೇ ಕೂಡ ತಿನ್ಬೋದು ಇವಾಗ ಮನೇಲೇ ಕೂಡ. ಅದೇ ಪ್ರೈಸಿಗೆ ನೀವು ಆಚೆ ಹೋಗಿ ಏನು 1 ಕೆಜಿ ತೊಗೊಂಬರ್ತೀರ, 300 ರೂಪಾಯಿ 400 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಅದೇ ದುಡ್ಡಿಗೆ ಮನೇಲಿ ತೊಗೊಂಬಂದು ಇನ್ನೂ ಜಾಸ್ತಿನೇ ಕೂಡ ಆಗುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.